ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸ್ಪರ್ಶ ಜಾತಿಗಳನ್ನು ಸಂವಿಧಾನ ಆಶ್ರಯಕ್ಕೆ ಅಂದರೆ ಅನುಚ್ಛೇದ 341 ಉಲ್ಲಂಘನೆ ಮಾಡಿ ಜಾತಿಗಳನ್ನು ಸೇರ್ಪಡೆಗೊಳಿಸಿದ್ದನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಶಕ್ತಿ ಸಂಘ ಹಾಗೂ ಚಲವಾದಿ ಮಹಾಸಭಾ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. 1950ರಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ 6 ಜಾತಿಗಳು ಮಾತ್ರ ಇದ್ದವು. ಸದರಿ 6 ಜಾತಿಗಳಾದ ಹೊಲೆಯರ, ಮಾದಿಗರು, ಡೋರ, ಚಂಬಾರ, ಚಲವಾದಿ ಹೀಗೆ ಕರ್ನಾಟಕದಲ್ಲಿ ಇವರ ಜನಸಂಖ್ಯೆ ದಲಿತರಲ್ಲಿಯೇ ಶೈಕ್ಷಣಿಕ 90 ಲಕ್ಷಕ್ಕಿಂತಲೂ ಆರ್ಥಿಕ ಅಧಿಕ ಸಾಮಾಜಿಕ ಜನಸಂಖ್ಯೆಯನ್ನ ಕ್ಷೇತ್ರಗಳಲ್ಲಿ ಹೊಂದಿದೆ. ಸದರಿ ಜಾತಿಯವರ ಮೂಲ ವರ್ಷಗಳಿಂದ ಅಸ್ಪೃಶ್ಯರಾಗಿದ್ದು ರಾಜಕೀಯ, ಸಾಮಾಜಿಕ, ಆರ್ಥಿಕವಾಗಿ, ರಾಜಕೀಯವಾಗಿ ಶೋಷಣೆಗೆ ಒಳಪಟ್ಟಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಸ್ಪರ್ಶ ಜಾತಿಗಳನ್ನು ಸಂವಿಧಾನ ಆಶಯಕ್ಕೆ ಅಂದರೆ ಅನುಚ್ಛೇದ 341 ಉಲ್ಲಂಘನೆ ಮಾಡಿ ಜಾತಿಗಳನ್ನು ಸೇರ್ಪಡೆಗೊಳಿಸಿದ್ದಾರೆ. ರಾಜ್ಯದಲ್ಲಿ ಈ ಜಾತಿಗಳನ್ನು ಒಬಿಸಿ ಪಟ್ಟಿಯಲ್ಲಿದ್ದು ರಾಜ್ಯದಲ್ಲಿ ಮಾತ್ರ ಎಸ್ಸಿ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರುವುದು ಅಕ್ಷಮ್ಯ ಅಪರಾಧ ಸಂಗತಿಯಾಗಿದೆ. ಆದ ಕಾರಣ ಸುಪ್ರೀಂ ಕೋರ್ಟ್ ತೀರ್ಪು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗದ ಪ್ರಕಾರ ರಾಜ್ಯ ಈ ಸದರಿ ಜಾತಿಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಯಿಂದ ತೆಗೆದುಹಾಕಿ ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಬೇಕೆಂದು ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಶಕ್ತಿ ಸಂಘದ ಅಧ್ಯಕ್ಷರಾದ ಲಕ್ಷ್ಮಣ್ ಕೋಲ್ಕರ್, ಚಲವಾದಿ ಮಹಾಸಭಾ ಸಂಘದ ಅಧ್ಯಕ್ಷರಾದ ದುರ್ಗೇಶ್ ಮೇತ್ರಿ, ದಲಿತ ಮುಖಂಡರಾದ ಯಲ್ಲಪ್ಪ ಹುದಲಿ, ಪ್ರಕಾಶ್ ಕೆರಗೇರಿ, ಶಂಕರ್ ದೊಡ್ಡಮನಿ ಸೇರಿದಂತೆ ಸಂಘದ ಕಾರ್ಯಕರ್ತರು ಹಾಜರಾಗಿದ್ದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಮನವಿ ಸಲ್ಲಿಸುವ ಕಾರಣ ಅಂದರೆ ಕರ್ನಾಟಕದ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಪರಿಶಿಷ್ಟ ಜಾತಿಗಳನ್ನು ಸಂವಿಧಾನ ಆಶಯಕ್ಕೆ ಅಂದರೆ ಅನುಚ್ಛೇದ 341 ಸಬ್ ಕ್ಲಾಸ್ 1 ಮತ್ತು 2 ಅನ್ನು ಉಲ್ಲಂಘನೆ ಮಾಡಿ ಜಾತಿಗಳನ್ನು ಸೇರ್ಪಡೆಗೊಳಿಸಿದ್ದನ್ನು ರದ್ದುಗೊಳಿಸಬೇಕೆಂದು ನಾವಿವತ್ತು ಮನವಿ ಸಲ್ಲಿಸ್ತಾ ಇದ್ದೇವೆ. 5000 ವರ್ಷಗಳಿಂದ ತುಳಿತಕ್ಕ ಒಳಗಂತ ಜಾತಿಗಳು ನಾವು, ಅಸ್ಪೃಶ್ಯರ ನಾವು, ಹೊಲೆಯ ಮಾದಿಗರದು. ಆದರೆ ಇತ್ತಿತ್ತಲಾಗೆ ರಾಜಕೀಯ ಷಡ್ಯಂತ್ರದಿಂದ ಬೇರೆ ಬೇರೆ ಜಾತಿಗಳನ್ನು ಈ ಎಸ್ಸಿ ಪಟ್ಟಿಯಲ್ಲಿ ಸೇರಿಸಿ ನಮ್ಮ ಮೂಲ ಜಾತ ಅಸ್ಪೃಶ್ಯರಿಗೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ಹೀಗಾದ್ರೆ ಮುಂದಿನ ಪೀಳಿಗೆ ಬಹಳ ಕೆಟ್ಟ ಜನಗಳು ಅನುಭವಿಸಬೇಕಾಗುತ್ತದೆ. ಆದ ಕಾರಣ ಕಷ್ಟ ದುಃಖದಲ್ಲಿ ಮಡಿದವರು, ಹೋರಾಟ ಮಾಡಿದವರು ನಾವು. ಇವ್ರು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಸುದ ತಗೊಳ್ಳೋದಿಲ್ಲ, ಅಂಥವ್ರೀಗ ಎಸ್ಸಿ ಅಂತ ಹೇಳ್ಕೊಂಡು ಎಲ್ಲ ಲಾಭಗಳನ್ನು ಪಡಿತಾ ಇದ್ದಾರೆ. ಇದೇ ರೀತಿ ಮುಂದೆ ಬರಿತಾ ಹೋದರೆ ನಾವು ಮೂಲ ಅಸ್ಪೃಶ್ಯರಿಗೆ ಬಹಳ ಹೊಡೆತ ಬೀಳುತ್ತದೆ ಹಾಗೂ ಯಾವುದೇ ನಮ್ಮ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಆಗೋದಿಲ್ಲ. ಬ್ಯೂರೋ ರಿಪೋರ್ಟ್, ನಾಗೇಶ್ ಕುಂಬ್ಳಿ, S9TV, ಬೆಳಗಾವಿ.